ಎಲ್ರಿಗೂ ನಮಸ್ಕಾರ ಸರಸ್ವತಿ ಟೆಕ್ ಹಬ್ಬಲ್ಲಿ ಫ್ರೆಂಡ್ಸ್ ಕೆಸೆಟ್ ಅಪ್ಲಿಕೇಶನ್ ಯಾರು ಹಾಕ್ತಾ ಇದ್ದೀರಾ ಬಹಳ ಕೇರ್ಫುಲ್ ಇಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಕೆಸೆಟ್ ಅಪ್ಲಿಕೇಶನ್ ಯಾರು ಹಾಕ್ತಾ ಇದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ ಕೆಸೆಟ್ ಅಂದರೆ ಏನು ಕೆಸೆಟ್ ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಓಕೆ ಯಾರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಥವಾ ಫಾರ್ಮಸಿ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಗ್ರಿಕಲ್ಚರ್ ಎಜುಕೇಷನಲ್ಲಿ ಯಾರು ನೀವು ಅಡ್ಮಿಷನ್ ತೊಗೊಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಆಫ್ಟರ್ ಪಿ ಯು ಸಿ ಇರ್ಬೋದು ಸೊ ಅವರು ಈ ವಿಡಿಯೋನ ನೋಡಬೇಕು ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ನೀವು ಅಪ್ಲಿಕೇಶನ್ ಹಾಕುವಾಗ ಮತ್ತು ಯಾವ ಥರ ನೀವು ರೆಡಿ ಮಾಡ್ಕೋಬಹುದು ಸಿ ಟಿಗೆ ಡಾಕ್ಯುಮೆಂಟ್ಗಳನ್ನು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಇದರಲ್ಲಿ ನೀವು ಖುದ್ದಾಗಿ ಸಿ ಟಿ ಅಪ್ಲಿಕೇಶನ್ ತುಂಬುವಾಗ ನೀವು ಖುದ್ದಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಅಪ್ಲಿಕೇಶನ್ ಹಾಕುವಾಗ ಪ್ರತಿಯೊಂದು ಸ್ಟೆಪ್ನ ನೀವು ನೋಡ್ಕೋಬೇಕಾಗುತ್ತೆ ಓಕೆ ಸೊ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಇಲ್ಲ ಯಾರೋ ಒಬ್ಬರು ನಿಮ್ಮ ಪರಿಚಯ ಇರ್ಬೋದು ಅವ್ರ ಮುಖಾಂತರ ನೀವು ಡೈರೆಕ್ಟ್ ಫೋನಲ್ಲಿ ನೀವು ಈ ಸಿ ಟಿ ಅಪ್ಲಿಕೇಶನ್ನ ಹಾಕ್ಸ್ತೀರಾ ಅಂದರೆ ತುಂಬ ತಪ್ಪುಗಳಾಗಬಹುದು ಸೊ ಖುದ್ದಾಗಿ ಹೋಗಿ ಅಪ್ಲಿಕೇಶನ್ನ ಹಾಕಿ ಆಮೇಲೆ ಸಬ್ಮಿಟ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಇದೇ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ನೀವು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬಹುದು ಮತ್ತು ಯಾವ ಯಾವ ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗುತ್ತೆ ಸೊ ಅದಕ್ಕೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಲೆಟ್ಸ್ ಗೋ ಫ್ರೆಂಡ್ಸ್ ಕೆಸೆಟ್ ಮುಖಾಂತರ ನೀವು ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ನೋಡೋಕ್ಕೆ ನೀವು ಫಸ್ಟು ಗೂಗಲಲ್ಲಿ ಹೋಗಬೇಕು ನೋಡಿ ಗೂಗಲಲ್ಲಿ ಹೋದ ತಕ್ಷಣ ನೀವು ಯಾವುದೇ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡಿ ಇಲ್ಲಿ ಕೆ ಇ ಎ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆ ಇ ಎ ಹೋಮ್ ಅಂತ ಬರುತ್ತೆ ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಓಕೆ ಫಸ್ಟ್ ಇದನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಮಾಡ್ಕೊಳ್ಳಿ ಅದರಿಂದ ಈಸಿಯಾಗಿ ನಿಮಗೆ ಒಂದು ಪೇಜು ದೊಡ್ಡದಾಗಿ ಕಾಣುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ಒಂದು ಇತ್ತೀಚಿನ ಸುದ್ದಿ ಅಂತ ಒಂದು ಫ್ಲ್ಯಾಶ್ ಆಗ್ತಾ ಇದೆ ಓಕೆ ಸೊ ಆ ಫ್ಲ್ಯಾಶ್ ಏನೇನು ಹೇಳುತ್ತೆ ಅಂತ ನಾವು ನೋಡೋಣ ಇವಾಗ ನೋಡಿ ಇನ್ನೂ ಬರಲಿ ಇವಾಗದು ನೋಡಿ ಯು ಜಿ ಸಿ ಇ ಟಿ 2023 ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಮತ್ತು ನ್ಯೂಸ್ ಪೇಪರ್ ಪ್ರಕಟಣೆ ಏನು ಹೇಳುತ್ತೆ ಮತ್ತು ಕೆ ಇ ಎ ಸಿ ಇ ಟಿ ಅಪ್ಲೈ ಮಾಡೋ ಹುಡುಗರಿಗೆ ಸೂಚನೆಗಳೇನಿದ್ದಾವೆ ಮತ್ತು ಎಕ್ಸಾಮ್ಗಳು ಯಾವ್ಯಾವ ಥರ ಯಾವಾಗ ಎಕ್ಸಾಮ್ಗಳು ಇದ್ದಾವೆ ಅಂತ ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದ್ದಾರೆ ಸೊ ನಾನಿಲ್ಲಿ ನಿಮಗೆ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಅಪ್ಲಿಕೇಶನ್ನ ತುಂಬಬೇಕು ರಿಜಿಸ್ಟರ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಒನ್ ಇದೆಯಲ್ಲ ಯು ಜಿ ಸಿ ಇ ಟಿ 2023 ಆನ್ಲೈನ್ ಅಪ್ಲಿಕೇಶನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಓದ್ಕೋಬೇಕು ಓದಿ ನಂತರನೇ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಪ್ಲಿಕೇಶನ್ ಹಾಕು ಅಭ್ಯರ್ಥಿಗಳು ಫಸ್ಟು ಇದನ್ನು ಓದ್ಕೊಂಡು ರೆಡಿ ಮಾಡಿಕೊಂಡು ಆ ನಂತರ ನೀವು ಅಪ್ಲಿಕೇಶನ್ನ ಹಾಕಬೇಕು ನೋಡಿ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ಓಕೆ ಸೊ ಏನೇನು ಡಾಕ್ಯುಮೆಂಟ್ ಬೇಕು ಫಸ್ಟು ಎಸ್ ಎಸ್ ಎಲ್ ಸಿ 10ನೇ ಮಾರ್ಕ್ಸ್ ಕಾರ್ಡ್ ಬೇಕು ಇವರಿಗೆ ಓಕೆ ನೆಕ್ಸ್ಟ್ ನೋಂದಣಿ ಸಂಖ್ಯೆ ಜನ್ಮ ದಿನಾಂಕ ಅದರಲ್ಲಿ ಇರುತ್ತೆ 12th ಮಾರ್ಕ್ಸ್ ಕಾರ್ಡ್ ಬೇಕು ಇಲ್ಲ 2ನೇ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಇದ್ದ ಸಂದರ್ಭದಲ್ಲಿ ನೀವು ಪ್ರೆಸೆಂಟು ನೀವು ಓದ್ತಾ ಇದ್ದೀರಾ 12th ಅಂದರೆ ನಿಮಗೆ ಈ 12th ಮಾರ್ಕ್ಸ್ ಕಾರ್ಡ್ ಬೇಡ ಓಕೆ ನೆಕ್ಸ್ಟ್ ಆರ್ ಡಿ ಸಂಖ್ಯೆ ಕಾಸ್ಟ್ ಇನ್ಕಮ್ ಇರಬಹುದು 371 ಇರಬಹುದು ಯಾವುದೇ ನಿಮ್ಮ ಮೀಸಲಾತಿ ಇರಬಹುದು ಇಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಏನಾದರೂ ಇದ್ರೂ ನೀವು ಅದರ ಆರ್ ಡಿ ನಂಬರ್ ನಿಮಗೆ ಇಲ್ಲಿ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ನೋಡಿ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಕೊಡಬೇಕಾಗುತ್ತೆ ನಿಮಗೆ ನೆಕ್ಸ್ಟು ಅಂದರೆ 1-10 ಎಲ್ಲಿ ಓದಿದ್ದೀರಾ 1-12 ಎಲ್ಲಿ ಓದಿದ್ದೀರಾ ಅಂದರೆ ಪ್ರೈಮರಿ ಟು ನೀವು ಪಿ ಯು ಸಿ ಗಂಟ ಎಲ್ಲೆಲ್ಲಿ ಓದಿದ್ದೀರಾ ಅಂತ ವಿವರಗಳನ್ನ ಇಲ್ಲಿ ಕೊಡಬೇಕಾಗುತ್ತೆ ಜೆ ಪಿ ಜಿ ಸ್ವರೂಪದಲ್ಲಿ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಇರಬೇಕು ಅದು ಗರಿಷ್ಠ 50 KB ಮಾತ್ರ ಇರಬೇಕು 50 KB ಗಾತ್ರದ ನಿಮ್ಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು
ಅಭ್ಯರ್ಥಿಯ ಸಹಿ ಅಂದರೆ ಸೈನ್ ಬೇಕು, ಅದನ್ನು 50 KB ಇರಬೇಕು. ಮತ್ತು ಜೆ ಪಿ ಜಿ ಸ್ವರೂಪದಲ್ಲಿ ಅಭ್ಯರ್ಥಿ ಎಡಗೈ ಹೆಬ್ಬೆರಳು ಅಂದರೆ ಲೆಫ್ಟ್ ಹ್ಯಾಂಡ್ ತಂಬು ಅದನ್ನು 50 KBಯಲ್ಲಿ ಇರಬೇಕು ಫ್ರೆಂಡ್ಸ್. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿದ ನಂತರನೇ ನೀವು ಅಪ್ಲಿಕೇಶನ್ನ ಹಾಕಬೇಕು. ಅಪ್ಲಿಕೇಶನ್ ಹಾಕುವಾಗ ಇನ್ನೊಂದು ನೀವು ನೋಡ್ಕೋಬೇಕಾಗಿದ್ದು ವಿಷಯ, ಅಪ್ಲಿಕೇಶನ್ ಹಾಕುವಾಗ ನೀವು ಖುದ್ದಾಗಿ ಎಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಲ್ಲಿ ಭೇಟಿ ನೀಡಿ. ಭೇಟಿ ನೀಡಿದ ನಂತರ ಅಲ್ಲೇ ಕೂತ್ಕೊಂಡು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿದ ನಂತರವೇ ನೀವು ಅಲ್ಲಿಂದ ಹೊರಡಬೇಕು ಫ್ರೆಂಡ್ಸ್. ಯಾಕಂದರೆ ಈ ನಡುವೆ ತುಂಬ ರಾಂಗ್ಗಳಾಗ್ತಾಯಿದೆ, ಅಲ್ಲಿ ನಿಮಗೇನೆ ತೊಂದರೆ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಲಾಸ್ಟಲ್ಲಿ ಪ್ರೊಸೀಡ್ ಟು ಲಾಗಿನ್ ರಿಜಿಸ್ಟರ್ಡ್ ಯೂಸರ್, ಅಂದರೆ ನೀವು ರಿಜಿಸ್ಟರ್ಡ್ ಯೂಸರ್ ಆಗಿದ್ದರೆ, ಆಲ್ರೆಡಿ ರಿಜಿಸ್ಟರ್ಡ್ ಮಾಡಿಕೊಂಡಿದ್ರೆ ನೀವು ಲಾಗಿನ್ ಆಗಬಹುದು. ಇಲ್ಲ ಇಲ್ಲಿ ನೋಡಿ ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್, ನೀವು ನ್ಯೂ ಯೂಸರ್ ಇದ್ದೀರಾ ಅಂದರೆ ನೀವು ಇಲ್ಲಿ ನ್ಯೂ ಯೂಸರ್ ಅಂತ ಹಾಕ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಹಾಗಾಗಿ ಡೀಟೇಲ್ನ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಆದಷ್ಟು ಪಿ ಯು ಸಿ ಹುಡುಗರಿಗೆ ಇದನ್ನು ಶೇರ್ ಮಾಡಿ, ಅವರಿಗೂ ಅಟ್ಲೀಸ್ಟ್ ಗೊತ್ತಾಗಲಿ ಇನ್ಫಾರ್ಮೇಷನ್ನ ಅಂತ ಹೇಳ್ಬೋದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಬೆಲ್ ಐಕಾನ್ ಇರುತ್ತೆ ಪಕ್ಕದಲ್ಲಿ, ಅದನ್ನು ಒತ್ತಬಿಡಿ ಫ್ರೆಂಡ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.